ಶ್ರೀ ಸಾಯಿ ಸಚ್ಚರಿತ್ರೆ 41ನೇ ಅಧ್ಯಾಯ. ಓಂ ಶ್ರೀ ಸಾಯಿನಾಥಾಯ ನಮಃ. ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡುಪಂತರು ಸಾಯಿಯವರ ಮಹಾಸಮಾಧಿ, ಅದರ ಮುನ್ಸೂಚನೆ, ರಾಮಚಂದ್ರ ಪಾಟೀಲ್ ಮತ್ತು ತಾತ್ಯಾ ಕೋತೆಯವರ ಮರಣ ತಡೆದುದು, ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ದಾನ, ಬಾಬಾ ಅವರ ಕೊನೆಯ ಗಳಿಗೆಗಳು ಇವುಗಳನ್ನು ವಿವರಿಸಿದ್ದಾರೆ. ಈ ಹಿಂದಿನ ಕಥೆಗಳಿಂದ ಗುರುವಿನ ದಯೆ ಇದ್ದರೆ ಈ ಭವಸಾಗರ ಬಂಧನದಿಂದ ನಾವು ಮುಕ್ತರಾಗಿ ಮುಕ್ತಿ ಮಾರ್ಗವನ್ನು ಸೇರಿ ಆನಂದದಿಂದ ಇರಬಹುದು ಎಂಬುದು ವೇದ್ಯವಾಗಿದೆ. ನಾವು ಯಾವಾಗಲೂ ಸದ್ಗುರುವಿನ ಚರಣಕಮಲಗಳನ್ನು ಸ್ಮರಿಸುತ್ತಿದ್ದರೆ ನಮ್ಮ ಕಷ್ಟಗಳು ಕೊನೆಗಾಣುತ್ತವೆ, ಅದು ಮೃತ್ಯುವನ್ನು ದೂರ ಮಾಡುತ್ತದೆ. ಆದುದರಿಂದ ತಮ್ಮ ಯೋಗಕ್ಷೇಮವನ್ನು ಬಯಸುವ ಎಲ್ಲರೂ ಶ್ರೀ ಸಾಯಿ ಸಮರ್ಥರ ಕಥೆಗಳನ್ನು ಶ್ರದ್ಧೆಯಿಂದ ಕೇಳಬೇಕು. ಮುನ್ಸೂಚನೆ: ಇಲ್ಲಿಯ ತನಕ ಬಾಬಾ ಅವರ ಜೀವನದ ಬಗ್ಗೆ ಕೇಳಿದಿರಿ, ಈಗ ಬಾಬಾ ಅವರ ಮಹಾಸಮಾಧಿಯ ಬಗ್ಗೆ ಕೇಳಿರಿ. ಬಾಬಾ ಅವರಿಗೆ 1918ನೇ ಸೆಪ್ಟೆಂಬರ್ 28ನೇ ತಾರೀಕಿನಂದು ಜ್ವರ ಬಂದಿತ್ತು. ಈ ಜ್ವರವು 2-3 ದಿನಗಳ ತನಕ ಕಾಡಿತು. ನಂತರ ಬಾಬಾ ಅವರು ಆಹಾರವನ್ನು ತ್ಯಜಿಸಿ ಬರುವರುತ್ತ ಕೃಶರಾದರು. ಮುಂದೆ 17ನೇ ದಿನ, ಅಂದರೆ 1918 ಅಕ್ಟೋಬರ್ 15ನೇ ತಾರೀಕಿನ ದಿನ ಮಧ್ಯಾಹ್ನ 2:30 ಸರಿಯಾಗಿ ಅವರು ಇಹಲೋಕವನ್ನು ತ್ಯಜಿಸಿದರು. ಪ್ರೊಫೆಸರ್ ಜಿ ಜಿ ನಾರ್ಕೆ ಅವರು 1918ನೇ ನವೆಂಬರ್ 5ನೇ ತಾರೀಕು ದಾದಾ ಖಾಪರ್ಡೆ ಅವರಿಗೆ ಈ ಬಗ್ಗೆ ಪತ್ರ ಬರೆದಿದ್ದಾರೆ. ಇದನ್ನು ಸಾಯಿಲೀಲಾ ಪತ್ರಿಕೆಯಲ್ಲಿ ಪ್ರಕಟಿಸಿದೆ. ಇದಕ್ಕೆ 2 ವರ್ಷಗಳ ಹಿಂದೆ, ಅಂದರೆ 1916ರಲ್ಲಿ ಬಾಬಾ ಅವರು ತಮ್ಮ ಮರಣದ ಮುನ್ಸೂಚನೆ ಕೊಟ್ಟಿದ್ದರು. ಆದರೆ ಆಗ ಅದು ಯಾರಿಗೂ ಅರ್ಥವಾಗಿರಲಿಲ್ಲ. ಆ ಕಥೆ ಈ ರೀತಿ ಇದೆ. ಅಂದು ವಿಜಯದಶಮಿ. ಸಾಯಂಕಾಲ ಜನರು ಸೀಮೋಲ್ಲಂಘನದಿಂದ ಹಿಂದಿರುಗಿದಾಗ ಬಾಬಾ ಅವರು ಕೋಪಗೊಂಡರು. ತಮ್ಮ ಎಲ್ಲ ಬಟ್ಟೆಗಳನ್ನು ಕಳೆದು ಉರಿಯುತ್ತಿದ್ದ ಧ್ವನಿಯಲ್ಲಿ ಹಾಕಿದರು. ಇದರಿಂದ ಅಗ್ನಿದೇವನು ಪ್ರಜ್ವಲಿಸಿ ಬಾಬಾ ಅವರು ಹೆಚ್ಚು ಪ್ರಕಾಶಿಸತೊಡಗಿದರು. ಅವರು ನಗ್ನರಾಗಿ ನಿಂತು ಕಣ್ಣುಗಳಿಂದ ಕಿಡಿಕಾರುತ್ತಾ, ಈಗ ನೋಡಿ, ನಾನು ಮುಸಲ್ಮಾನನು ಅಥವಾ ಹಿಂದುವೋ ಎಂದು ನಿರ್ಧರಿಸಿ ಎಂದರು. ಎಲ್ಲರೂ ಭಯದಿಂದ ನಡುಗು ಹತ್ತಿದರು. ಸ್ವಲ್ಪ ಹೊತ್ತಿನ ನಂತರ ಭಾಗೋಜಿ ಸಿಂಧೆ ಅವರು ಧೈರ್ಯದಿಂದ ಬಾಬಾ ಅವರ ಹತ್ತಿಗೆ ಹೋಗಿ ಅವರ ಕೌಪೀನವನ್ನು ಸುತ್ತಿ, ಬಾಬಾ, ಏನಿದು, ಈ ದಿನ ಸೀಮೋಲ್ಲಂಘನವೇ ಎಂದರು. ಆಗ ಬಾಬಾ ಅವರು ತಮ್ಮ ಸಟಕ ನೆಲಕ್ಕೆ ಹೊಡೆದು, ಹೌದು, ಇದೇ ನನ್ನ ಸೀಮೋಲ್ಲಂಘನ ಎಂದರು. ಸುಮಾರು ರಾತ್ರಿ 11 ಗಂಟೆಯವರೆಗೂ ಬಾಬಾ ಶಾಂತರಾಗಲೇ ಇಲ್ಲ. ಅಂದು ಚಾವಡಿ ಮೆರವಣಿಗೆ ನಡೆಯುವುದೋ ಇಲ್ಲವೋ ಎಂದು ಭಕ್ತರು ಚಿಂತಿಸಹತ್ತಿದರು. 1 ಗಂಟೆ ನಂತರ ಬಾಬಾ ಶಾಂತರಾಗಿ ಉಡುಪುಗಳನ್ನು ಧರಿಸಿ ಮೆರವಣಿಗೆಗೆ ಸಿದ್ಧರಾದರು. ಇದರಿಂದ ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ದಸರೆಯ ದಿನವೇ ಯೋಗ್ಯವೆಂದು ಭಾವಿಸಿ ಅದರ ಮುನ್ಸೂಚನೆ ನೀಡಿದ್ದರು. ಆದರೆ ಪಾಮರರಿಗೆ ಅದು ಹೇಗೆ ಅರ್ಥವಾದೀತು? ಇನ್ನೊಂದು ಘಟನೆ ಈ ರೀತಿ ಇದೆ. ರಾಮಚಂದ್ರ ಪಾಟೀಲ್ ಮತ್ತು ತಾತ್ಯಾ ಪಾಟೀಲ್ ಅವರ ಮರಣ ಪರಿಹಾರ. ಇದಾದ ಕೆಲವು ದಿನಗಳ ನಂತರ ರಾಮಚಂದ್ರ ಪಾಟೀಲರಿಗೆ ಕಾಯಿಲೆಯಾಗಿ ಬಹಳ ನರಳುತ್ತಿದ್ದರು. ಎಷ್ಟೋ ಔಷಧಿಗಳನ್ನು ಸೇವಿಸಿದರು, ಆದರೂ ಸಹ ಗುಣವಾಗಲಿಲ್ಲ. ಜಿಗುಪ್ಸೆ ಹೊಂದಿ ಜೀವನದ ಕೊನೆಯನ್ನು ಎದುರು ನೋಡುತ್ತಿದ್ದರು. ಒಂದು ದಿನ ಮಧ್ಯರಾತ್ರಿ ಬಾಬಾ ಅವರು ಅವರ ತಲೆದಿಂಬಿನ ಬಳಿ ನಿಂತರು. ಪಾಟೀಲರು ಅವರ ಪಾದ ಹಿಡಿದು, ನನಗೆ ಜೀವನದ ಆಶೆಯೇ ಉಳಿದಿಲ್ಲ, ನಾನು ಯಾವಾಗ ಮರಣ ಹೊಂದುವೆ ತಿಳಿಸಿರಿ ಎಂದರು. ಆಗ ಬಾಬಾ ಅವರು, ಹೆದರಬೇಡ, ನಿನ್ನ ಮರಣ ಶಾಸನವನ್ನು ಹಿಂತೆಗೆದುಕೊಂಡಿದ್ದೇನೆ, ನೀನು ಶೀಘ್ರದಲ್ಲಿಯೇ ಗುಣ ಹೊಂದುವೆ. ಆದರೆ ನನಗೆ ತಾತ್ಯ ಅವನದೇ ಚಿಂತೆಯಾಗಿದೆ. ಅವನು 1918ನೇ ವಿಜಯದಶಮಿಯ ದಿನ ಕಾಲವಾಗುತ್ತಾನೆ. ಇದನ್ನು ಅವನಿಗಾಗಲಿ ಇನ್ನಿತರಿಗಾಗಲಿ ತಿಳಿಸಬೇಡ, ಅವನು ಹೆದರಬಹುದು ಎಂದರು. ರಾಮಚಂದ್ರ ಪಾಟೀಲರು ಗುಣಮುಖರಾದರು. ಆದರೆ ತಾತ್ಯಾ ಪಾಟೀಲ್ ಇನ್ನೆರಡು ವರ್ಷಗಳಲ್ಲಿ ಸಾಯುತ್ತಾರೆ ಎಂದು ರಾಮಚಂದ್ರ ಚಿಂತಿಸಹತ್ತಿದರು. ಅವರು ಈ ವಿಷಯವನ್ನು ಬಾಳಾಶಿಂಪಿಯವರ ಹೊರತಾಗಿ ಯಾರಿಗೂ ಹೇಳಿರಲಿಲ್ಲ. ತಾತ್ಯಾ ಸಾವಿನ ಬಗ್ಗೆ ಇಬ್ಬರೂ ಹೆದರಿಕೆಯಿಂದ ಇದ್ದರು. ರಾಮಚಂದ್ರ ಪಾಟೀಲ್ ಸಂಪೂರ್ಣವಾಗಿ ಗುಣ ಹೊಂದಿದರು. ಕಾಲವು ಬೇಗನೆ ಉರುಳಿತು. 1918ನೇ ದಸರಾ ದಿನಗಳು ಸಮೀಪಿಸಿದವು. ಬಾಬಾ ಅವರು ಹೇಳಿದಂತೆ ತಾತ್ಯಾ ರೋಗ ಪೀಡಿತರಾದವು. ಆದುದರಿಂದ ಅವರಿಗೆ ಬಾಬಾ ಅವರ ದರ್ಶನಕ್ಕೆ ಬರಲಾಗಲಿಲ್ಲ. ಬಾಬಾ ಅವರು ಸಹ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದರು. ತಾತ್ಯಾ ಅವರು ಬಾಬಾ ಅವರಲ್ಲಿ ನಂಬಿಕೆ ಇಟ್ಟಿದ್ದರು. ವಿಜಯದಶಮಿ ಸಮೀಪಿಸುತ್ತಲೇ ಶ್ರೀರಾಮಚಂದ್ರ ಪಾಟೀಲರು ಬಾಳಾಶಿಂಪಿಯವರು ಗಾಬರಿಯಾದರು. ವಿಜಯದಶಮಿ ಉದಯವಾಯಿತು. ತಾತ್ಯಾ ಅವರ ನಾಡಿ ಮಿಡಿತ ಕಮ್ಮಿಯಾಗ ಹತ್ತಿತು. ಅವರು ಪರಲೋಕವನ್ನಕ್ಕೆ ಹೋಗುವ ಸಿದ್ಧತೆಯಲ್ಲಿ ಇದ್ದರು. ಆದರೆ ಒಂದು ವಿಚಿತ್ರ ಸಂಗತಿ ನಡೆಯಿತು. ತಾತ್ಯಾ ಅವರು ಬದುಕಿದರು, ಬಾಬಾ ಅವರು ಪರಲೋಕಕ್ಕೆ ಹೋದರು. ಬಾಬಾ ಅವರು ತಾತ್ಯಾ ಅವರಿಗೋಸ್ಕರ ತಮ್ಮ ಪ್ರಾಣ ಬಿಟ್ಟರು ಎಂದು ಭಕ್ತರು ಭಾವಿಸಿದರು.
ಬಾಬಾ ಈ ರೀತಿ ಏಕೆ ಮಾಡಿದರು ಎಂಬುದು ಅವರೊಬ್ಬರಿಗೆ ತಿಳಿದ ವಿಷಯ. ತಮ್ಮ ಮರಣದ ಬಗ್ಗೆ ತಮ್ಮ ಹೆಸರಿಗೆ ಬದಲಾಗಿ ತಾತ್ಯ ಅವರ ಹೆಸರನ್ನು ಸೂಚಿಸಿ ಈ ಹಿಂದೆಯೇ ಬಾಬಾ ಮುನ್ಸೂಚನೆ ಕೊಟ್ಟರೆಂದು ಕಂಡುಬರುತ್ತದೆ. ಮರುದಿನ 16ನೇ ಅಕ್ಟೋಬರ್ರಂದು ಬಾಬಾ ಅವರು ಪಂಡರಪುರದಲ್ಲಿಯ ದಾಸಗಣ ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಮಸೀದಿಯು ಉರುಳಿತು. ಶಿರಡಿಯ ಗಾಣಿಗರು ಮತ್ತು ಇತರರು ನನ್ನನ್ನು ಕಾಡತೊಡಗಿದರು. ಆದುದರಿಂದ ನಾನು ಆ ಜಾಗ ಬಿಟ್ಟು ಇಲ್ಲಿಗೆ ಬಂದಿರುತ್ತೇನೆ. ನೀನು ಬೇಗ ಬಂದು ನನ್ನನ್ನು ಬಕುಲ ಹೂವುಗಳಿಂದ ಮುಚ್ಚು ಎಂದರು. ದಾಸಗಣು ಅವರಿಗೆ ಪತ್ರದಿಂದ ಕೂಡ ಉತ್ತರ ವರ್ತಮಾನ ತಿಳಿಯಿತು. ಕೂಡಲೇ ಅವರು ಶಿರಡಿಗೆ ಆಗಮಿಸಿ ಬಾಬಾ ಅವರ ಮಹಾಸಮಾಧಿಯ ಮುಂದೆ ಸಂಪೂರ್ಣ ದಿನ ಭಜನೆ ಮಾಡಿದರು. ನಂತರ ತಾವೇ ಹರಿನಾಮದ ಆಕಾರದಲ್ಲಿ ಒಂದು ಬಕುಲ ಹೂವಿನ ಮಾಲೆಯನ್ನು ತಯಾರಿಸಿ ಅವರ ಮಹಾಸಮಾಧಿಗೆ ಅರ್ಪಿಸಿ ಅವರ ಹೆಸರಿನಲ್ಲಿ ಅನ್ನಸಂತರ್ಪಣೆ ಮಾಡಿಸಿದರು. ಲಕ್ಷ್ಮೀಬಾಯಿ ಅವರಿಗೆ ದಾನ. ದಸರಾ ಹಬ್ಬದ ವಿಜಯ ದಶಮಿ ಹಿಂದೂಗಳಿಗೆ ಶ್ರೇಷ್ಠವಾದ ದಿನ. ಬಾಬಾ ಅವರು ತಮ್ಮ ಸೀಮೋಲ್ಲಂಘನಕ್ಕೆ ಸರಿಯಾದ ದಿನವನ್ನೇ ಆರಿಸಿಕೊಂಡಿದ್ದರು. ಇದಕ್ಕೆ ಮುಂಚೆ ಅವರು ತೋರಿಕೆಗೆ ಬಳಲುತ್ತಿದ್ದರು, ಆದರೆ ಅಂತರಂಗದಲ್ಲಿ ಅವರು ಜಾಗೃತರಾಗಿದ್ದರು. ಕೊನೆ ಗಳಿಗೆಗೆ ಮುಂಚೆಯೂ ಸಹ ಸ್ವಲ್ಪ ಹೊತ್ತಿನಲ್ಲಿ ಯಾರ ಸಹಾಯವೂ ಇಲ್ಲದೆ ಬಾಬಾ ಎದ್ದು ನಿಂತುಕೊಂಡಿದ್ದರು. ಆಗ ಭಕ್ತರಿಗೆ ಸ್ವಲ್ಪ ಆನಂದವಾಗಿತ್ತು. ಬಾಬಾ ಅವರಿಗೆ ಮರಣ ಸಮೀಪಿಸಿತ್ತೆಂದು ತಿಳಿದಿತ್ತು. ಆದುದರಿಂದ ಲಕ್ಷ್ಮೀಬಾಯಿ ಸಿಂಧೆಯವರಿಗೆ ಸ್ವಲ್ಪ ಹಣದಾನ ಕೊಡಬೇಕೆಂದು ಇಚ್ಛಿಸಿದರು. ಲಕ್ಷ್ಮೀಬಾಯಿ ಬಹಳ ಒಳ್ಳೆಯ ಸಾಧ್ವಿಗಳಾಗಿದ್ದರು. ಹಗಲಿರುಳೆನ್ನದೆ ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಭಗತ, ಮಾಳಸ್ಪತಿ, ತಾತ್ಯ, ಲಕ್ಷ್ಮೀಬಾಯಿ ಈ ಮೂವರನ್ನು ಬಿಟ್ಟರೆ ಇನ್ನಾರೂ ರಾತ್ರಿ ವೇಳೆಯಲ್ಲಿ ಮಸೀದಿಗೆ ಹೋಗಲು ಅವಕಾಶವಿರಲಿಲ್ಲ. ಒಂದು ದಿನ ಬಾಬಾ ಅವರು ತಾತ್ಯ ಅವರೊಂದಿಗೆ ಮಸೀದಿಯಲ್ಲಿ ಕುಳಿತಿರುವಾಗ ಲಕ್ಷ್ಮೀಬಾಯಿ ಸಿಂಧೆಯವರು ಬಂದು ನಮಸ್ಕರಿಸಿದರು. ಆಗ ಬಾಬಾ ಅವರು, ಲಕ್ಷ್ಮೀ ನನಗೆ ಹಸಿವಾಗಿದೆ ಎಂದು ಹೇಳಲು, ಅವಳು, ಬಾಬಾ ಸ್ವಲ್ಪ ತಾಳಿ, ರೊಟ್ಟಿಯನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಗೆ ಹೋಗಿ ಸ್ವಲ್ಪ ಹೊತ್ತಿನ ನಂತರ ರೊಟ್ಟಿ ಮತ್ತು ಪಲ್ಯದೊಡನೆ ಹಿಂದಿರುಗಿ ಬಂದು ಬಾಬಾ ಅವರ ಮುಂದೆ ಇಟ್ಟಳು. ಅವರು ಅದನ್ನು ತೆಗೆದುಕೊಂಡು ನಾಯಿಗೆ ತಿನ್ನಲು ಕೊಟ್ಟರು. ಆಗ ಲಕ್ಷ್ಮೀಬಾಯಿಯು, ಇದೇನು ಬಾಬಾ, ನಾನು ನಿಮಗೋಸ್ಕರ ಅಡಿಗೆ ಸ್ವತಃ ತಯಾರಿಸಿ ತಂದಿದ್ದೇನೆ, ನೀವು ಒಂದು ಚೂರು ಸಹ ತಿನ್ನದೆ ನಾಯಿಗೆ ಕೊಡುತ್ತಿರಲಿಲ್ಲ, ನನಗೆ ವೃಥ ಏಕೆ ತೊಂದರೆ ಕೊಟ್ಟಿರಿ ಎಂದಳು. ಆಗ ಬಾಬಾ ಅವರು, ಈತಕ್ಕೆ ಚಿಂತಿಸುತ್ತೀಯೇ, ಆ ಹಸಿದ ನಾಯಿಯ ಹಸಿವನ್ನು ಹಿಂಗಿಸುವುದು ನನ್ನ ಹಸಿವನ್ನು ನಿಂಗಿಸಿದಂತೆಯೇ. ನಾಯಿಗೂ ಆತ್ಮವಿದೆ, ಜೀವರಾಶಿಗಳು ಬೇರೆ ಬೇರೆ ಆಗಿರಬಹುದು, ಆದರೆ ಹಸಿವು ಮಾತ್ರ ಎಲ್ಲರಿಗೂ ಸಾಮಾನ್ಯವಾದುದು ಅಲ್ಲವೇ? ಕೆಲವು ಪ್ರಾಣಿಗಳು ಮಾತನಾಡಬಲ್ಲವು, ಕೆಲವು ಮಾತನಾಡವು ಅಷ್ಟೇ. ಯಾರು ಹಸಿದವರಿಗೆ ಅನ್ನ ನೀಡುತ್ತಾರೋ ಅವರು ನನಗೆ ಅನ್ನ ನೀಡಿದಂತೆ, ಇದು ಸಿದ್ಧಾಂತವೆಂದು ತಿಳಿ ಎಂದು ಹೇಳಿದರು. ಇದು ಕ್ಷುಲ್ಲಕ ವಿಷಯವಾಗಿರಬಹುದು, ಆದರೆ ಆಧ್ಯಾತ್ಮಿಕತೆಯ ನೈಜ ಸ್ವರೂಪವನ್ನು ಯಾರ ಮನಸ್ಸನ್ನೂ ನೋಯಿಸದೆ ಬಾಬಾ ಕಾರ್ಯಾಚರಣೆಯಲ್ಲಿ ತೋರಿಸಿದರು. ಅಂದಿನಿಂದ ಲಕ್ಷ್ಮೀಬಾಯಿ ಸಿಂಧೆ ಪ್ರತಿದಿನ ಬಾಬಾ ಅವರಿಗೆ ರೊಟ್ಟಿ, ಹಾಲು ಮತ್ತು ಮೊಸರನ್ನು ಪ್ರೀತಿ ಮತ್ತು ಭಕ್ತಿಗಳಿಂದ ಅರ್ಪಿಸತೊಡಗಿದರು. ಬಾಬಾ ಅವರು ಅದನ್ನು ಸೇವಿಸಿ ಸಂತುಷ್ಟರಾಗುತ್ತಿದ್ದರು. ಉಳಿದುದನ್ನ ಎಲ್ಲ ರಾಧಾಕೃಷ್ಣ ಮಾಯಿ ಮತ್ತು ಲಕ್ಷ್ಮೀಬಾಯಿ ಅವರಿಗೆ ತಿರುಗಿ ಕಳುಹಿಸುತ್ತಿದ್ದರು. ಬಾಬಾ ಅವರು ಲಕ್ಷ್ಮೀಬಾಯಿ ಅವರ ಸೇವೆಯನ್ನು ನೆನಪಿಸಿಕೊಂಡು ಅವರು ಗತಿಸುವ ಮೊದಲು ತಮ್ಮ ಕಿಸೆಗೆ ಕೈ ಹಾಕಿ ಅವರಿಗೆ ಒಂದು ಸಾರಿ 5 ರೂಪಾಯಿಗಳನ್ನು ಮತ್ತೊಂದು ಸಾರಿ 4 ರೂಪಾಯಿಗಳನ್ನು ಕೊಟ್ಟರು. ಈ ಸಂಖ್ಯೆಯು 9 21ನೇ ಅಧ್ಯಾಯದಲ್ಲಿ ವಿವರಿಸಿದ ನವರಸ ಭಕ್ತಿಗಳನ್ನು ಸೂಚಿಸುತ್ತದೆ, ಅಥವಾ ಅದು ಸೀಮೋಲ್ಲಂಘನದ ನಿಮಿತ್ತ ಬಾಬಾ ಕೊಟ್ಟ ದಕ್ಷಿಣೆಯಾಗಿರಬಹುದು. ಲಕ್ಷ್ಮೀಬಾಯಿಯವರಿಗೆ ಹಣದ ಕೊರತೆ ಇರಲಿಲ್ಲ, ಆದ್ದರಿಂದ ಬಾಬಾ ಅವರು ಭಾಗವತದ 11ನೇ ಸ್ಕಂದದ 10ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಹೇಳಿರುವಂತೆ ಭಕ್ತನಲ್ಲಿ ಇರಬೇಕಾದ ಮೊದಲ 5 ನಂತರ 4 ಗುಣಗಳನ್ನು ಉಪದೇಶ ಮಾಡಿದರೆಂದು ಭಾವಿಸಬಹುದು. ಬಾಬಾ ಅವರು ಅದೇ ಕ್ರಮವನ್ನು ಅನುಸರಿಸಿ 5 ರೂಪಾಯಿಗಳನ್ನು ನಂತರ 4 ರೂಪಾಯಿಗಳನ್ನು ಕೊಟ್ಟರು. ಹಿಂದೆ ಅವಳಿಗೆ ಅನೇಕ ಸಲ ಎಷ್ಟೋ ಹಣವನ್ನು ಕೊಟ್ಟಿದ್ದರು, ಆದರೆ ಈ 9 ರೂಪಾಯಿಗಳ ಕೊಡುಗೆಯನ್ನು ಲಕ್ಷ್ಮೀಬಾಯಿ ಎಂದೂ ಮರೆಯಲೇ ಇಲ್ಲ. ಬಾಬಾ ಅವರು ತಮ್ಮ ಅಂತರಂಗದಲ್ಲಿ ಜಾಗೃತರಾಗಿಯೇ ಇದ್ದರು. ಮೋಹ ಮತ್ತು ಮಮತೆಗಳಿಂದ ದೂರವಾಗಿರಲು ಭಕ್ತರೆಲ್ಲರನ್ನೂ ಮನೆಗೆ ಕಳುಹಿಸಿದ್ದರು. ಕಾಕಾ ಮತ್ತು ಗೂಟಿಯವರು ಮಾತ್ರ ಬಾಬಾ ಅವರ ಹತ್ತಿರ ಇದ್ದರು, ಆದರೆ ಅವರನ್ನೂ ಸಹ ವಾಡಕ್ಕೆ ಹೋಗಿ ಊಟ ಮಾಡಿಕೊಂಡು ಬರಲು ಹೇಳಿ ಕಳಿಸಿದರು. ಅವರು ಮನಸ್ಸಿಲ್ಲದೆ ಬಾಬಾ ಅವರ ಆಜ್ಞೆಯನ್ನು ಪಾಲಿಸಿ ಭಾರವಾದ ಹೃದಯದಿಂದ ಬಾಬಾ ಅವರನ್ನು ಬಿಟ್ಟು ಊಟಕ್ಕೆ ಹೊರಟರು. ಬಾಬಾ ಅವರ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಅವರು ವಾಡಕ್ಕೆ ಬಂದು ಮನಸ್ಸಿಲ್ಲದೆ ಊಟಕ್ಕೆ ಕುಳಿತರು. ಅವರು ಊಟ ಮುಗಿಸುವ ಮೊದಲೇ ಬಾಬಾ ಅವರು ಪರಲೋಕ ಯಾತ್ರೆ ಬೆಳೆಸಿದರು. ಈ ಸಮಾಚಾರ ಮುಟ್ಟಿದೊಡನೆಯೇ ಅವರು ಎದ್ದು ಕೈ ತೊಳೆದುಕೊಂಡು ಮಸೀದಿಗೆ ಧಾವಿಸಿದರು. ಬಾಬಾ ಅವರು ಬಯಾಜಿ ಪಾಟೀಲರ ತೊಡೆಯ ಮೇಲೆ ಮಲಗಿದ್ದರು. ಅವರು ನೆಲಕ್ಕುರುಳಿ ಅಥವಾ ಹಾಸಿಗೆ ಮೇಲೆ ಒರಗಿಕೊಂಡು ಹಸು ನೀಗಲಿಲ್ಲ. ತಮ್ಮ ಆಸನದಲ್ಲಿ ಕುಳಿತು ತಮ್ಮ ಸ್ವಹಸ್ತದಿಂದ ದಾನ ಮಾಡುತ್ತಾ ಮಾನವ ದೇಹವನ್ನು ತ್ಯಜಿಸಿ ಸಮಾಧಿ ಹೊಂದಿದರು. ಸಂತರು ಒಂದು ಧ್ಯೇಯ ಸಾಧನೆಗಾಗಿ ಅವತರಿಸಿ
ಆ ಧ್ಯೇಯವನ್ನು ಸಾಧಿಸಿದ ನಂತರ ಹೇಗೆ ಈ ಲೋಕಕ್ಕೆ ಸುಗಮವಾಗಿ ಬಂದರೋ ಹಾಗೇ ಸುಗಮವಾಗಿ ಹಿಂದಿರುಗಿ ಹೋಗುತ್ತಾರೆ. ಶ್ರೀ ಸಾಯಿ ಪ್ರಣಾಮ. ಇಲ್ಲಿಗೆ 41ನೇ ಅಧ್ಯಾಯ ಮುಗಿಯಿತು. ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ.